ಮುಂಬೈನ ವಾಂಖೇಡೆ ಕ್ರೀಡಾಂಗಣದಲ್ಲಿ ನಡೆದ ಇಂಡಿಯನ್ ಪ್ರೀಮಿಯರ್ ಲೀಗ್ನ 16ನೇ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 10 ವಿಕೆಟ್ಗಳ ಭರ್ಜರಿ ಗೆಲುವನ್ನು ಸಾಧಿಸಿದೆ. ದೇವದತ್ ಪಡಿಕಲ್ ಅವರ ಸಿಡಿಲಬ್ಬರದ ಶತಕ ಹಾಗೂ ನಾಯಕ ವಿರಾಟ್ ಕೊಹ್ಲಿ ಅವರ ಆಕರ್ಷಕ ಅರ್ಧಶತಕದ ನೆರವಿನಿಂದ ಆರ್ಸಿಬಿ ತಂಡ 178 ರನ್ಗಳ ಟಾರ್ಗೆಟ್ ಅನ್ನು ಕೇವಲ 16.3 ಓವರ್ಗಳಲ್ಲೇ ಚೇಸ್ ಮಾಡಿ ಮುಗಿಸಿದೆ. ರಾಜಸ್ಥಾನ ರಾಯಲ್ಸ್ ತಂಡ ನೀಡಿದ್ದ ಸ್ಪರ್ಧಾತ್ಮಕ ಮೊತ್ತವನ್ನು ಬೆನ್ನತ್ತಿದ್ದ ಆರ್ಸಿಬಿಗೆ ವಿರಾಟ್ ಕೊಹ್ಲಿ ಹಾಗೂ ದೇವದತ್ ಪಡಿಕಲ್ ಭರ್ಜರಿ ಆರಂಭವನ್ನು ಒದಗಿಸಿಕೊಟ್ಟರು. ಅದರಲ್ಲೂ ಪವರ್ ಪ್ಲೇನಲ್ಲಿ ದೇವದತ್ ಪಡಿಕಲ್ 6 ಬೌಂಡರಿ ಹಾಗೂ 2 ಸಿಕ್ಸರ್ ಸಿಡಿಸಿ ಮಿಂಚಿದ್ರು. ಪರಿಣಾಮ ಮೊದಲ 6 ಓವರ್ ಮುಕ್ತಾಯದ ವೇಳೆಗೆ ಆರ್ಸಿಬಿ ಮೊತ್ತ 59ಕ್ಕೆ ಬಂದು ನಿಂತಿತ್ತು. ಇನ್ನು ಪವರ್ ಪ್ಲೇ ಬಳಿಕ ಕೂಡ ದೇವದತ್ ಅಬ್ಬರ ಕಡಿಮೆಯಾಗಲಿಲ್ಲ. 27 ಎಸೆತಗಳಲ್ಲಿ ಅರ್ಧಶತಕವನ್ನು ಪೂರೈಸಿಕೊಂಡ ದೇವದತ್ ಪಡಿಕಲ್ ಶತಕ ಪೂರೈಸಿದ ಬಳಿಕ 51 ಎಸೆತಗಳಲ್ಲಿ 6 ಸಿಕ್ಸರ್ ಹಾಗೂ 11 ಆಕರ್ಷಕ ಬೌಂಡರಿಗಳನ್ನು ಒಳಗೊಂಡ ಶತಕವನ್ನು ಸಿಡಿಸಿ ಐಪಿಎಲ್ನಲ್ಲಿ ಚೊಚ್ಚಲ ಬಾರಿಗೆ ಶತಕ ಸಿಡಿಸಿದ ಸಂತಸವನ್ನು ಸಂಭ್ರಮಿಸಿದರು. ಮತ್ತೊಂದೆಡೆ ನಾಯಕ ವಿರಾಟ್ ಕೊಹ್ಲಿ 47 ಎಸೆತಗಳಲ್ಲಿ 3 ಭರ್ಜರಿ ಸಿಕ್ಸರ್ 6 ಬೌಂಡರಿಗಳೊಂದಿಗೆ 72 ರನ್ಗಳನ್ನು ಸಿಡಿಸಿ ಮಿಂಚಿದ್ರು. ಆರ್ಸಿಬಿ ತಂಡದ ಆರಂಭಿಕ ಪಂದ್ಯಗಳಲ್ಲಿ ಅಷ್ಟೇನೂ ಉತ್ತಮ ಫಾರ್ಮ್ನಲ್ಲಿ ಇರದ ನಾಯಕ ವಿರಾಟ್ ಕೊಹ್ಲಿ ಇಂದಿನ ಪಂದ್ಯದಲ್ಲಿ ಅಬ್ಬರಿಸಿದ್ರು. ಬಹಳ ದಿನಗಳ ನಂತರ ಆರ್ಸಿಬಿ ಪರವಾಗಿ ಉತ್ತಮ ಇನ್ನಿಂಗ್ಸ್ ಆಡಿದ ವಿರಾಟ್ ಕೊಹ್ಲಿ ಪಂದ್ಯವನ್ನ ಗೆದ್ದ ಬಳಿಕ ವಿಶೇಷ ರೀತಿಯಲ್ಲಿ ಸಂಭ್ರಮಪಟ್ಟರು. ಫೆವಿಲಿಯನ್ ಕಡೆ ಬ್ಯಾಟ್ ಮಾಡಿ ತೋರಿಸಿದ ವಿರಾಟ್ ಕೊಹ್ಲಿ ಫೆವಿಲಿಯನ್ನಲ್ಲಿ ಕೂತಿದ್ದ ಎಲ್ಲರಿಗೂ ಫ್ಲೈಯಿಂಗ್ ಕಿಸ್ ನೀಡುವುದರ ಮೂಲಕ ಆರ್ಸಿಬಿ ಸಂಭ್ರಮವನ್ನು ಸಂಭ್ರಮಿಸಿದ್ರು. ಜೊತೆಗೆ ತನ್ನ ಎರಡೂ ಕೈಗಳನ್ನು ತೊಟ್ಟಿಲ ಆಕಾರದಲ್ಲಿ ತೂಗುವ ಮೂಲಕ ವಾಂಖೇಡೆ ಮೈದಾನದಲ್ಲಿ ತಮ್ಮ ಮಗಳನ್ನು ನೆನಪಿಸಿಕೊಂಡರು ವಿರಾಟ್ ಕೊಹ್ಲಿ. ಹೀಗೆ ಆಡಿದ 4 ಪಂದ್ಯಗಳಲ್ಲಿ ಗೆಲ್ಲುವುದರ ಮೂಲಕ ಅಗ್ರಸ್ಥಾನಕ್ಕೇರಿದ ಆರ್ಸಿಬಿ ತಂಡದ ಗೆಲುವನ್ನು ಕಂಡು ವಿರಾಟ್ ಕೊಹ್ಲಿ ಇಂದು ಮೈದಾನದಲ್ಲಿ ಸಂಭ್ರಮಿಸಿದ ಪರಿ ಅಭಿಮಾನಿಗಳ ಮನಸ್ಸನ್ನು ಗೆದ್ದಿದೆ.